ನಮಸ್ತೆ ವೀಕ್ಷಕರೇ, ಸುಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಈರುಳ್ಳಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1/2 kg, ಜೀರಿಗೆ 1 ಚಮಚದಷ್ಟು, ಎಣ್ಣೆ ಕೈ ಹಚ್ಕೊಳ್ಳೋದಕ್ಕೆ ಸ್ವಲ್ಪ 1/2 cup. ನಾನು ಇಲ್ಲಿ 2-3 ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಜ್ವಾನ 1 ಚಮಚದಷ್ಟು, ಕೊತ್ತಂಬರಿ ಸೊಪ್ಪು 1/2 cup, ಉಪ್ಪು ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು 3-4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ನೀರು ಕಲಸ್ಕೊಳ್ಳೋದಕ್ಕೆ ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಅಕ್ಕಿ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಜ್ವಾನ, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ಕೋಬೇಕು. ಒಟ್ಟಿಗೆ ಭಾಳ ನೀರು ಹಾಕ್ಕೋಬೇಡಿ. ಭಾಳ ಮೆತ್ತಗಾದರೆ ಬಾಂಡಿಗೆ ಅಥವಾ ಕವರಿಗೆ ತಟ್ಟಿದಾಗ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಕಲಸ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದು ಸಣ್ಣ ಉಂಡೆ ಮಾಡ್ಕೊಳ್ಳಿ. ಒಂದು ಲಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಿರಲಿ. ಉಂಡೆ ಕಟ್ಕೊಂಡ್ಮೇಲೆ ಒಂದು ಕಪ್ಪನದ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಫಸ್ಟು ರೊಟ್ಟಿ ಮಾಡ್ಕೋತೀವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೊಳ್ಳಿ. ಇಲ್ಲಾಂತಂದರೆ ರೊಟ್ಟಿ ಆದಮೇಲೆ ಅದು ಹೇಳೋದಿಲ್ಲ. ಹೀಗೆ ನೋಡಿ, ಈ ಥರ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತೊಗೊಂಡು ಈ ಥರ ಕೈಯಲ್ಲೇ ಅಗಲ ಮಾಡ್ಕೋಬೇಕು. ಪೂರ್ತಿಯಾಗಿ ಬಾಂಡ್ಲಿಗೆ ಹಚ್ಕೋಬೇಕು ಅದನ್ನು. ನೋಡಿ, ಈ ಥರ ಕೈಯಲ್ಲಿನೇ ಈ ಥರ ಅಗಲ ಮಾಡಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಅಥವಾ ನೀರನ್ನ ಹಚ್ಕೊಂಡ್ಬಿಟ್ಟು ಈ ಥರ ಅಗಲ ಮಾಡ್ಕೋಬೇಕು. ಸ್ವಲ್ಪ ಬಿಗಿ ಬರುತ್ತೆ ಹಚ್ಚುವಾಗ. ನೋಡಿ, ಈ ಥರ ಪೂರ್ತಿಯಾಗಿ ನಾನು ಬಾಂಡ್ಲಿಗೆ ಹಚ್ಕೊಂಡಿದ್ದೀನಿ. ಈಗ ಇನ್ನೊಂಥರ ರೊಟ್ಟಿ ಮಾಡೋದನ್ನ ನೋಡೋಣ. ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಗಲೇ ತೊಗೊಂಡಿದ್ವಲ್ಲ ಅಷ್ಟೇ ಹಿಟ್ಟನ್ನು ಈ ಕವರ್ಗೂ ಹಚ್ಕೋಬೇಕು. ನೋಡಿ, ಎಣ್ಣೆ ಹಚ್ಕೊಂಡ್ಮೇಲೆ ಈ ಥರ ರೊಟ್ಟಿನ ಅಗಲವಾಗಿ ತಟ್ಕೋಬೇಕು. ನೀವು ಬೇಕಂದರೆ ಸ್ವಲ್ಪ ದಪ್ಪ ತಟ್ಕೋಬೋದು, ಇಲ್ಲಾಂದರೆ ತೆಳು ತಟ್ಕೋಬೋದು. ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಅದು ಎಣ್ಣೆ ಹಾಕೋದಕ್ಕೋಸ್ಕರ. ಇವಾಗ ಬಾಂಡೆ ರೊಟ್ಟಿನ ನಾನು ಬೇಯಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಮಗ್ಚಾಕುವಂಥ ಅವಶ್ಯಕತೆ ಇರೋಲ್ಲ, ಒಂದೇ ಸೈಡ್ ಬೇಯಿಸಿದ್ರು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಬೇಯ್ತಾ ಇದೆ. ನೋಡಿ, ಇವಾಗ ಆಗಿದೆ ಇದು. ಇದನ್ನು ನಾನು ತೆಗಿತಾ ಇದ್ದೀನಿ. ಈಗ ಇನ್ನೊಂದು ರೊಟ್ಟಿನ ಬೇಯಿಸ್ಕೋಣ. ಹಂಚ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ಕವರ್ಗೆ ಹಚ್ಕೊಂಡಿರ್ತೀವಲ್ಲ ಆ ರೊಟ್ಟಿನ ಕೈಯಲ್ಲೇ ತೆಗೆದುಬಿಟ್ಟು ನಿಧಾನವಾಗಿ ಹಂಚಿನ ಮೇಲೆ ಹಾಕಬೇಕು. ಇದನ್ನು ನಾವು ಎರಡು ಸೈಡನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಬೇಯಿಸ್ತಾ ಇದ್ದೀನಿ ಎರಡು ಸೈಡನ್ನು. ನಾವಿಲ್ಲಿ ಬರೀ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ ಇದು ಗರಂ ಗರಂ ಆಗಿ ಬರುತ್ತೆ. ನಿಮಗೆ ಸ್ವಲ್ಪ ಸ್ಮೂತಾಗಿ ಮೆತ್ತಗೆ ಬೇಕು ಅಂತಂದರೆ 2-3 ಚಮಚದಷ್ಟು ಮೈದಾ ಹಿಟ್ಟನ್ನು ನೀವು ಹಾಕ್ಕೋಬೋದು. ನೋಡಿ, ಇವಾಗ ಆಗಿದೆ. ಇದನ್ನು ತಟ್ಟೆಗೆ ತಗೊಂಡಿದ್ದೀನಿ. ನೋಡಿ, ಮೊದಲು ಬಾಂಡ್ಲೆ ರೊಟ್ಟಿ ಮಾಡ್ಕೊಂಡಿದ್ನಲ್ಲ, ಅದಿವಾಗ ಚೆನ್ನಾಗಿ ಬಂದಿದೆ. ನೋಡಿ, ಬಟ್ಲು ಶೇಪ್ ಥರ ಬಂದಿದೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಈರುಳ್ಳಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂಥೇಳಿ ಎರಡು ಥರ ನಾನು ಇಲ್ಲಿ ರೊಟ್ಟಿನ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ರುಚಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನಲ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಚಾನಲಲ್ಲಿ ನನಗೆ ಗೊತ್ತಿರೋಂಥ ಅಡುಗೆಗಳನ್ನ ನಾನು ಹಾಕ್ತಾ ಇರ್ತೀನಿ. ಹೀಗೆ ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಇದನ್ನೆಲ್ಲ ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.